ಇದು ದೀಪಾವಳಿ ಸಮಯ ಇದರ ಮಹತ್ವ ಏನು ಚಾಂದ್ರಮಾನ ಪಂಚಾಂಗದ ಆಶ್ವೀಜ ಮಾಸದಲ್ಲಿ ಈ ಹಬ್ಬ ಬರುತ್ತೆ ಹುಣ್ಣಿಮೆ ನಂತರ ತ್ರಯೋದಶಿ ಅಂತ ಕರೆಯುವ ಹದಿಮೂರನೇ ದಿನ ಆಶ್ವೀಜ ಮಾಸದ ಹದಿಮೂರನೇ ದಿನ ಈ ಹಬ್ಬ ಈ ಸಂಪ್ರದಾಯದ ಹಿಂದಿರೋ ವಿಜ್ಞಾನ ಅಂದ್ರೆ ಆವತ್ತಿನ ದಿನ ಎಲ್ಲರೂ ಪೂಜಿಸೋದು ದೀಪಾವಳಿ ದಿನ ಎಲ್ಲರೂ ಧನ್ವಂತರಿಯನ್ನ ಪೂಜಿಸಬೇಕು ಆರೋಗ್ಯ ಮತ್ತು ಸೌಖ್ಯದ ದೇವತೆ ಧನ್ವಂತ್ರಿ ಈಗ ಡಾಕ್ಟರ್ ಅನ್ನೋ ಪದ ಧನ್ವಂತರಿ ಪದಕ್ಕೆ ಪರ್ಯಾಯವಾಗಿದೆ ಧನ್ವಂತರಿ ದೇವತೆ ಆಯುರ್ವೇದದ ಮೂಲ ಮತ್ತು ಅದು ಆರೋಗ್ಯಕರ ದೀರ್ಘಾಯಸ್ಸಿನ ವಿಜ್ಞಾನ ಬಹಳಷ್ಟು ಉತ್ತರ ಭಾರತೀಯರಿದ್ದೀರಿ ಇಲ್ಲಿ ಉತ್ತರ ಭಾರತದ ಜನ ಇದನ್ನ ಯಾವಾಗ ಈ ರೀತಿ ಮಾಡಿದ್ರೂ ಗೊತ್ತಿಲ್ಲ ಯಾಕಂದ್ರೆ ಆ ಭಾಷೆಯ ಸ್ವಭಾವ ಹೇಗಿದೆ ಅಂದ್ರೆ ಉತ್ತರ ಭಾರತದಲ್ಲಿ ತುಂಬಾ ಜನ ಹಿಂದಿ ಮಾತನಾಡ್ತಾರೆ ಅದರಲ್ಲಿ ಕೊನೆಯ ಉಚ್ಚಾರನ ತೆಗೆದು ಬಿಡ್ತಾರೆ ನೀವು ಧ್ಯಾನಲಿಂಗಂ ಅಂದ್ರೆ ಅವರು ಧ್ಯಾನ ಲಿಂಗ್ ಅಂತಾರೆ ನೀವು ಶಿವ ಅಂದರೆ ಅವರು ಶಿವ್ ಅಂತಾರೆ ನೀವು ರಾಮ ಅಂದ್ರೆ ಅವರು ರಾಮ್ ಅಂತಾರೆ ಆ ಭಾಷೆಗೆ ಕೊನೆ ಉಚ್ಚಾರನ ಅರ್ಧ ಮಾಡುವ ಅಭ್ಯಾಸ ಇದೆ ಯಾವಾಗಲೂ ಬಹುಶಃ ಎಲ್ಲಾನು ಕೃಷ್ಣ ಕೃಷ್ಣ ದೀಪಾವಳಿ ದಿವಾಳಿ ಹೀಗೆ ಯಾರೋ ಈ ಧನ್ವಂತ್ರಿ ಮತ್ತೆ ತ್ರಯೋದಶಿಯನ್ನ ಕತ್ತರಿಸಿ ಧನ್ತೇರ ಮಾಡಿಬಿಟ್ರು ಆರೋಗ್ಯದ ಬಗ್ಗೆ ಇರಬೇಕಾದದ್ದು ಸಂಪತ್ತಿನ ಬಗ್ಗೆ ಆಗೋಯ್ತು ಧನ್ ಅಂದ್ರೆ ದುಡ್ಡು ಈಗ ಎಲ್ರೂ ದೀಪಾವಳಿ ಅಂದ್ರೆ ಹಣದ ಬಗ್ಗೆ ಅಂದ್ಕೊಳ್ತಾರೆ ಅದ್ಯಾಕೆ ಆರೋಗ್ಯದ್ದು ಅಂದ್ರೆ ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ಬದುಕುತ್ತಾ ಇರೋ ನಮಗೆ ಈ ದಿನದಿಂದ ಆಚೆಗೆ ಕೆಲವು ಬದಲಾವಣೆ ಆಗುತ್ತವೆ ಆಶ್ವೀಜ ಮಾಸದ ಬಹುಳತ್ರಯೋದಶಿಯಿಂದ ಆಚೆಗೆ ಬದಲಾವಣೆ ಆಗುತ್ತವೆ ಅದರಿಂದ ಜೀವನ ಕ್ರಿಯೆ ನಿಧಾನ ಆಗುತ್ತೆ ಚಳಿಗಾಲದಲ್ಲಿ ನೀವೇನ್ ಮಾಡ್ಬೇಕು ಎಷ್ಟೊತ್ತಿಗೆ ಏಳ್ಬೇಕು ಏನ್ ತಿನ್ಬೇಕು ನಿಮ್ಮ ಆಹಾರ ಪದ್ಧತಿ ಹೇಗೆ ಬದಲಾಗುತ್ತೆ ನಿಮ್ಮ ಅಭ್ಯಾಸಗಳ ಹೇಗೆ ಬದಲಾಗುತ್ತವೆ ಇದಕ್ಕೆಲ್ಲ ಸಂಪ್ರದಾಯದಲ್ಲಿ ಒಂದು ಪದ್ಧತಿನ ತಯಾರಿಸಿದ್ರು ಚಳಿಗಾಲದಲ್ಲಿ ಯಾರಾದರೂ ಕಾಯಿಲೆ ಬೀಳದ ಹಾಗೆ ಖಿನ್ನತೆಗೆ ಒಳಗಾಗದ ಹಾಗೆ ಜೀವನದ ಸಮತೋಲನ ಮತ್ತೆ ಉದ್ದೇಶ ಕಳ್ಕೊಳ್ಳದೆ ಹೇಗಿರೋದು ಅಂತ ಇದಕ್ಕೆ ಒಂದು ವಿಜ್ಞಾನನೇ ಇದೆ ದೀಪ ಹಚ್ಚೋದು ಪಟಾಕಿ ಹೊಡೆಯೋದು ಅವುಗಳಲ್ಲಿ ಒಂದು ನೀವು ಮಂದವಾಗಬಾರದು ಅಂತ ಮಾಡೋದು ಅನುವಂಶೀಯವಾಗಿ ನಮ್ಮೊಳಗೆ ಒಂದು ಆಯಾಮ ಇದೆ ನಮ್ಮೊಳಗಿರೋ ವಿಕಾಸದ ನೆನಪು ಅಂದುಕೊಳ್ಳುತ್ತೆ ಚಳಿಗಾಲ ಬಂತಂದ್ರೆ ಅದು ನಿಜವಾಗ್ಲೂ ಚಳಿ ಇರ್ಲಿ ಅಥವಾ ಜಾಗತಿಕ ಉಷ್ಣಾಂಶ ಏರಿಕೆ ನಿಮ್ಮನ್ನ ಬೆಚ್ಚಿಗೆ ಇಟ್ಟಿರ್ಲಿ ಅದು ಮುಖ್ಯ ಆಗಲ್ಲ ಬದಲಾವಣೆಗಳು ಆದವು ಭೂಮಿ ಮತ್ತೆ ಸೂರ್ಯನ ಮಧ್ಯೆ ಇರೋ ದೂರ ಮತ್ತು ಅವುಗಳ ಸ್ಥಾನ ಬದಲಾದವು ಇದರಿಂದ ಜೀವನ ಕ್ರಿಯೆ ನಿಧಾನ ಆಗುತ್ತೆ ನೀವು ಕರಡಿಯಾಗಿದ್ದಿದ್ರೆ ಒಂದು ಕಾಲದಲ್ಲಿ ಆಗಿದ್ರಿ ಅಂತ ಅಂತಕೋತೀನಿ ನೀವು ಸುಪ್ತ ಸ್ಥಿತಿಗೆ ಹೋಗಿರ್ತಿದ್ರಿ ಆ ಸ್ವಭಾವ ಇನ್ನೂ ಇದೆ ಗೊತ್ತಿಲ್ಲ ಅಂದ್ರೆ ಬೀಜ ಮೊಳಕೆ ಬರಲ್ಲ ಈ ಋತುವಿನಿಂದ ಜನವರಿ ಹದಿನಾಲ್ಕರವರೆಗೆ ಭಾರತದಲ್ಲಿ ಯಾರೂ ನಾಟಿ ಮಾಡಲ್ಲ ಯಾಕಂದ್ರೆ ಬೀಜ ಪೂರ್ತಿ ಮೊಳಕೆ ಬರಲ್ಲ ಅಥವಾ ಬೇರೆ ಋತುಗಳಲ್ಲಿ ಬೆಳೆಯೋ ವೇಗದಲ್ಲಿ ಬೆಳೆಯಲ್ಲ ಎಲ್ಲ ನಿಧಾನ ಆಗುತ್ತೆ ಉತ್ತರಾರ್ಧದಲ್ಲಿ ಜೀವಕ್ರಿಯೆ ನಿಧಾನ ಆಗೋದ್ರಿಂದ ನಾವು ನಮ್ಮ ಸುತ್ತ ಶಕ್ತಿಯುತ ಕೆಲಸ ಆಗೋ ಥರ ತಯಾರಿ ಮಾಡ್ತೀವಿ ಅದರಿಂದ ನಾವು ನಿಧಾನ ಆಗೋದು ತಪ್ಪುತ್ತೆ ಇದರ ಮೂಲಕ ನಾವು ನಮ್ಮ ವಿಕಾಸನ ಖಾತ್ರಿ ಮಾಡ್ತೀವಿ ಹೌದು ಬೇರೆ ಯಾವುದೋ ಜೀವಿ ನಾವಾಗಿದ್ದಿದ್ರೆ ಎಲ್ಲೋ ಒಂದು ಕಡೆ ಹೋಗಿ ಮುದುರುಕೊಂಡು ಮಲಗುತ್ತಿದ್ವಿ ಆದ್ರೆ ನಾವೀಗ ಮನುಷ್ಯರಾಗಿ ನಮ್ಮ ದೈಹಿಕತೆಯನ್ನ ಮೀರಿ ಬೆಳೆದಿದ್ದೀವಿ ನಾನೇನೇನು ಊಹೆ ಮಾಡ್ತಿದ್ದೀನಿ ನೀವು ನಿಜವಾಗ್ಲೂ ದೈಹಿಕತೆಯನ್ನ ಸೆಳೆತಾನ ಮೀರಿ ಬೆಳಿಬೇಕಿತ್ತು ಹಾಗಾಗಿ ಇದನ್ನ ಮೀರೋದಕ್ಕೆ ಅನೇಕ ಚಟುವಟಿಕೆಗಳನ್ನ ನಡೆಸ್ತಿದ್ರು ನೀವು ಸುಪ್ತ ಸ್ಥಿತಿ ಕಡೆಗೆ ಹೋಗಬಾರದು ಅಂತ ದೈಹಿಕವಾಗಿ ಮಂದ ಆಗೋದು ಮಾನಸಿಕವಾಗಿ ಖಿನ್ನ ಆಗೋದು ಎಲ್ರಿಗೂ ಆಗುತ್ತೆ ಯಾಕಂದ್ರೆ ಈ ಋತುವೇ ಆಗಿದೆ ಚಳಿ ದೇಶದ ಜನಕ್ಕೆ ಇದು ಖಂಡಿತ ಅನುಭವಕ್ಕೆ ಬಂದಿರುತ್ತೆ ಹೌದು ಮಿನೆಸೋಟಾದಲ್ಲಿ ಜಾಸ್ತಿ ಆತ್ಮಹತ್ಯೆಗಳು ಚಳಿಗಾಲದಲ್ಲಿ ಆಗಿವೆ ಅನ್ಸುತ್ತೆ ನಾರ್ಡಿಕ್ ದೇಶಗಳಲ್ಲೂ ಹೀಗೇನೆ ಯಾಕಂದ್ರೆ ನಿಮ್ಮೊಳಗೆ ಕ್ರಿಯೆಗಳು ಮಂದವಾಗುತ್ತವೆ ಉತ್ತರಾರ್ಧದಲ್ಲಿ ಬರೀ ನೀವಷ್ಟೇ ಅಲ್ಲ ಎಲ್ಲಾನು ಮಂದವಾಗುತ್ತವೆ ಯಾಕಂದ್ರೆ ಜೀವದ ಮೂಲ ಆಗಿರೋ ಸೂರ್ಯನ ಜೊತೆ ನಮ್ಮ ಒಡನಾಟ ಬದಲಾಗುತ್ತೆ ಭೂಮಿ ಮೇಲಿನ ಶಕ್ತಿಯ ಮೂಲ ಆಧಾರ ಸೂರ್ಯ ನೀವು ಸೋಲಾರ್ ಪ್ಯಾನೆಲ್ ಕಂಡು ಹಿಡಿದ್ರಿ ಅಲ್ಲ ಅದು ಯಾವಾಗಲೂ ಇದ್ದಿದ್ದೇ ಹಾಗೆ ಈಗ ಉತ್ತರಾರ್ಧಗೋಳ ಮತ್ತೆ ಸೂರ್ಯನ ಜೊತೆ ಅದರ ಸಂಬಂಧ ಬದಲಾಗಿರೋದ್ರಿಂದ ನೀವು ಸೂರ್ಯನಿಗೆ ಹಿಮ್ಮುಖವಾಗಿರ್ತೀರ ನಿಧಾನಗತಿ ಇರುತ್ತೆ ಈ ಚಾಂದ್ರಮಾನ ಮಾಸದ ಹದಿಮೂರನೇ ದಿನಾನ ಆಶ್ವಯುಜ ಬಹುಳ ತ್ರಯೋದಶಿ ಅಂತಾರೆ ಇದನ್ನ ಸಂಭಾಳಿಸಕ್ಕೆ ಅಂತ ಭಾರತದಲ್ಲಿ ಅನೇಕ ಕೆಲಸ ಮಾಡುತ್ತಿದ್ರು ಈ ತಿಂಗಳಿಂದ ಆಚೆಗೆ ಸಾಮಾನ್ಯವಾಗಿ ಸಂಪ್ರದಾಯದಲ್ಲಿ ಹೆಣ್ಣು ಗಂಡಿನ ಕೆಲಸ ಕಾರ್ಯಗಳು ಅದಲು ಬದಲಾಗುತ್ತವೆ ಉದಾಹರಣೆಗೆ ಹೆಣ್ಣು ಮಕ್ಕಳಿಗೆ ಇದು ದಿನಚರಿಯ ಭಾಗ ಆಗಿತ್ತು ಈಗಿಲ್ಲ ಹಳ್ಳಿಗಳಲ್ಲಿ ಇದೆ ಏನಂದ್ರೆ ಬೆಳಗ್ಗೆ ಎದ್ದ ಮೇಲೆ ಮೊದಲು ಮನೆ ಅಂಗಳ ಸ್ವಚ್ಛ ಮಾಡಿ ರಂಗೋಲಿ ಹಾಕ್ತಾ ಇದ್ರು ಈ ರಂಗೋಲಿಗಳು ವಿಪರ್ಯಾಸ ಅಂದ್ರೆ ಇವತ್ತಿನವರಿಗೆ ಒಂದೇ ಡಿಸೈನ್ ಗೊತ್ತಿರುತ್ತೆ ದಿನ ಅದನ್ನೇ ಹಾಕ್ತಾರೆ ಅಥವಾ ಪೇಂಟ್ ನಲ್ಲಿ ಬರೆದಿರ್ತಾರೆ ಅಥವಾ ಅಚ್ಚು ಇಟ್ಕೊಂಡು ಹಾಕ್ತಾರೆ ಇಲ್ಲಾಂದ್ರೆ ಅಕ್ಕಿ ಹಿಟ್ಟು ಉಪಯೋಗಿಸಿ ದಿನ ಸೋಮವಾರ ಮಂಗಳವಾರ ಹೀಗೆ ಪ್ರತಿದಿನ ಒಂದು ನಿರ್ದಿಷ್ಟ ಆಕೃತಿ ಬಿಡಿಸಬೇಕಿತ್ತು ಜಾಮಿತಿಯ ಆಕೃತಿ ತನ್ನ ಮನೆಗೆ ಒಂದು ರೀತಿಯ ಶಕ್ತಿಯನ್ನ ಆಕರ್ಷಿಸೋಕೆ ಹುಣ್ಣಿಮೆ ದಿನ ಒಂದು ಥರ ರಂಗೋಲಿ ಅಮಾವಾಸ್ಯ ದಿನ ಒಂದು ಥರ ರಂಗೋಲಿ ಇಪ್ಪತ್ತೆಂಟು ಥರ ರಂಗೋಲಿ ಅವರಿಗೆ ಯಾವತ್ತು ಯಾವ್ದು ಹಾಕಬೇಕು ಅಂತ ಗೊತ್ತಿತ್ತು ಹಾಗಾಗಿ ಈ ಮಾಸದಲ್ಲಿ ಈ ಕೆಲಸ ಗಂಡಸರು ಮಾಡಬೇಕು ಮತ್ತೆ ಈ ತಿಂಗಳಲ್ಲಿ ಮಾತ್ರ ಗಂಡಸರು ಬೆಳಗಿನ ಜಾವ ರಸ್ತೆಗಳಲ್ಲಿ ಹಾಡು ಹೇಳ್ಕೊಂಡು ಹೋಗಬೇಕು ಬೆಳಗಿನ ಜಾವ ಅವರು ರಸ್ತೆಗಳಲ್ಲಿ ಹಾಡು ಹೇಳ್ತಾ ಹೋಗ್ಬೇಕು ಎಲ್ಲೋ ಕೆಲವರು ಈಗಲೂ ಮಾಡ್ತಾರೆ ಹಳ್ಳಿಗಳಲ್ಲಿ ತಕ್ಕ ಮಟ್ಟಿಗೆ ಮಾಡ್ತಾರೆ ಸಿಟಿಗಳಲ್ಲಿ ಮತ್ತೆ ಸ್ವಲ್ಪ ಚೇತರಿಸಿಕೊಳ್ತಾ ಇದೆ ಮೈಸೂರಲ್ಲಿ ಕೆಲವು ಜನ ಇದನ್ನ ಮತ್ತೆ ಶುರು ಮಾಡಿದ್ದಾರೆ ಏನಂದ್ರೆ ಬೆಳಗ್ಗೆ ಸೂರ್ಯ ಹುಟ್ಟುವ ಸಮಯದಲ್ಲಿ ಡೋಲ್ ಬಾರಿಸ್ತಾ ಹಾಡ್ತಾ ಬೀದಿಗಳಲ್ಲಿ ಹೋಗ್ತಾರೆ ಇಡೀ ಸಿಟಿಗೆ ಇದು ಬೇಕಿರುತ್ತೆ ಈಗೆಲ್ಲ ಸಿಟಿಗಳು ದೊಡ್ಡದಾಗಿವೆ ಇಲ್ಲಾಂದ್ರೆ ನೀವು ಹಳ್ಳಿಲಿ ಇದ್ದಿದ್ರೆ ಗೊತ್ತಾಗ್ತಿತ್ತು ಈ ಡೋಲು ಮತ್ತೆ ಹಾಡು ಜನರ ಜೀವ ವ್ಯವಸ್ಥೆ ಒಳಗೆ ಪ್ರತಿಧ್ವನಿಸಿ ಅವರು ಸುಪ್ತ ಸ್ಥಿತಿಗೆ ಹೋಗದ ಹಾಗೆ ಮಾಡುತ್ತವೆ ಅದರಿಂದ ಅವರ ಜೀವಕ್ರಿಯೆ ಮಂದ ಆಗ್ತಾ ಇರಲಿಲ್ಲ ಹೆಚ್ಚಿನ ಸಂಗೀತ ಕಚೇರಿಗಳು ಈ ಸಮಯದಲ್ಲಿ ಆಗುತ್ತವೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಪ್ರಪಂಚದ ಅತ್ಯುನ್ನತ ಮತ್ತು ಅತಿ ದೊಡ್ಡ ಸಂಗೀತೋತ್ಸವ ಚೆನ್ನೈನಲ್ಲಿ ಆಗುತ್ತೆ ನಲವತ್ತೈದು ದಿನಗಳಲ್ಲಿ ಸಾವಿರದ ಎಂಟುನೂರು ಕಚೇರಿಗಳು ನಡೆಯುತ್ತವೆ ಪ್ರಪಂಚದ ಎಷ್ಟೋ ಜನರಿಗೆ ಇಷ್ಟು ದೊಡ್ಡ ಸಂಗೀತೋತ್ಸವ ಈ ಸಮಯದಲ್ಲಿ ಆಗುತ್ತೆ ಅಂತ ಗೊತ್ತೇ ಇಲ್ಲ ಇದೆಲ್ಲ ಮಾಡೋದು ಜನರು ಸುಪ್ತವಾಗಬಾರದು ಅಂತ ನಿಮ್ಮ ಜೀವಕೋಶದ ಕ್ರಿಯೆಗಳು ನಿಧಾನ ಆಗಲ್ಲ ಯಾಕಂದ್ರೆ ಅದರಿಂದ ಮತ್ತಿನ್ನೇನೋ ತೊಂದರೆ ಆಗುತ್ತೆ ಹಾಗಾಗಿ ಹಾಗಾಗಿ ದೀಪಾವಳಿ ಅಂದ್ರೆ ನಿಮಗೆ ಬೆಳಕು ಕಾಣಲ್ಲ ಅದಕ್ಕೆ ಪಟಾಕಿಗಳು ನಿಮ್ಮನ್ನು ಎಚ್ಚರ ಮಾಡೋಕೆ ಬೆಳಗ್ಗೆ ಜಾವ ನಾಲ್ಕುವರೆಗೆ ಊರು ತುಂಬಾ ಪಟಾಕಿ ಹಚ್ಚುತ್ತಾರೆ ಎಲ್ಲರೂ ಎದ್ದೇಳಿ ಮತ್ತೆ ಜೀವಂತಿಕೆ ಬರ್ಲಿ ಅಂತ ಯಾಕಂದ್ರೆ ಚಳಿಗಾಲದಲ್ಲಿ ನೀವು ಬೇಗ ಎದ್ದೇಳೋದು ತುಂಬಾ ಮುಖ್ಯ ಸೂರ್ಯನ ಮೊದಲ ಕಿರಣಗಳು ಹುಲ್ಲಿನ ಮೇಲೋ ಕ್ರಿಮಿ ಕೀಟದ ಮೇಲೋ ಬೀಳೋಕೆ ಬಿಡಬಾರದು ಅದು ನಿಮ್ಮ ಮೇಲೆ ಬೀಳಬೇಕು ಇದೊಂದು ಬಾಧ್ಯತೆ ಅದಕ್ಕೆ ಸೂರ್ಯ ಹುಟ್ಟ ಮೊದಲೇ ಎಲ್ಲರೂ ಹೊರಗಡೆ ಬಂದು ಸೂರ್ಯನ ಕಿರಣಗಳನ್ನ ಮೈ ಮೇಲೆ ಬೀಳಿಸ್ಕೋಬೇಕು ಭೂಮಿ ಮೇಲೆ ಬಿಡೋದಲ್ಲ ಆದರೆ ಈ ಹಬ್ಬದ ಮಹತ್ವನ ಬಹಳ ಕಡೆಗಣಿಸಿದ್ದಾರೆ ಆದರೂ ಕೆಲವು ಜನ ಇನ್ನೂ ಸ್ವಲ್ಪ ಹಾಡ್ತಾರೆ ಪಟಾಕಿ ಹೊಡಿತಾರೆ ಇದನ್ನ ಮತ್ತೆ ಶುರು ಮಾಡೋಕೆ ಈಗ ಸುಸಮಯ ವಿಶೇಷವಾಗಿ ಚಳಿಗಾಲದಲ್ಲಿ ಇದು ಅದ್ಭುತವಾಗಿರುತ್ತೆ ಈ ಕೆಲ ವಿಷಯಗಳನ್ನು ಪುನರಾರಂಭಿಸಿದ್ರೆ ದಿವಾಳಿ ಈಸ್ ನಾಟ್ಸ್ ಯಾಕಂದ್ರೆ ದೀಪಾವಳಿ ಧಾರ್ಮಿಕ ಹಬ್ಬ ಅಲ್ಲ ಅದು ಭೂಮಿ ಮೇಲಿನ ನಮ್ಮ ಭೌಗೋಳಿಕ ನೆಲೆಯೊಂದಿಗೆ ಸಂಬಂಧ ಹೊಂದಿದೆ ನಾವು ಉತ್ತರಾರ್ಧಗೋಳದಲ್ಲಿ ವಾಸಿಸ್ತಿದೀವಿ ಈ ಬದಲಾವಣೆಗಳು ನಮಗಾಗ್ತಿ ನಮ್ಮ ದೇಹಕ್ಕೆ ಭೂಮಿಗೆ ಪ್ರಾಣಿಗಳಿಗೆ ಎಲ್ಲದಕ್ಕೂ ಆಗ್ತಿದೆ ಎಲ್ಲಾ ನಿಧಾನ ಆಗೋದು ನೀವು ನೋಡಿ ಆದರೆ ನಿಮ್ಮೊಳಗೆ ನೀವು ಮಂದವಾದ್ರೆ ಮಾನಸಿಕವಾಗಿ ನೀವು ಮಂದವಾದ್ರೆ ನೀವು ಮಂಕಾಗ್ತೀರ ದೈಹಿಕವಾಗಿ ನಿಧಾನ ಆದ್ರೆ ಬೇರೆ ರೀತಿ ತೊಂದರೆಗಳಿಗೆ ಅವಕಾಶ ಮಾಡಿಕೊಡ್ತೀರಾ ನಿಮ್ಮ ದೇಹ ಚುರುಕಾಗಿದ್ದಾಗ ಬರದೇ ಇರುವಂತಹ ತೊಂದರೆಗಳಿಗೆ ಅವಕಾಶ ಮಾಡಿಕೊಡ್ತೀರಾ ಈ ದೇಹ ಚುರುಕಾಗಿ ಲವಲವಿಕೆಯಿಂದ ಇದ್ರೆ ನಿಮ್ಮೊಳಗೆ ಈಗ ಸಾವಿರ ಸೋಂಕುಗಳು ಇರಬಹುದು ಆದ್ರೆ ನೀವು ಖಾಯಿಲೆ ಬೀಳಲ್ಲ ಯಾಕಂದ್ರೆ ನಿಮ್ಮ ದೇಹ ಹುರುಪು ಮತ್ತು ಲವಲವಿಕೆಯಿಂದ ಇದೆ ಮಂದ ಆಯ್ತಂದ್ರೆ ಈ ಸಣ್ಣ ಪುಟ್ಟ ವಿಷಯಗಳೆಲ್ಲ ನಿಮಗೆ ದೊಡ್ಡ ತೊಂದರೆ ಆಗುತ್ತವೆ ಅದರಿಂದಲೇ ಆರೋಗ್ಯ ಮತ್ತೆ ಸೌಖ್ಯದ ದೇವತೆ ಧನ್ವಂತರಿ ಬಗ್ಗೆ ಎಲ್ಲಾ ಇರೋದು ನಿಮ್ಮ ಜೀವ ಚುರುಕಾಗಿಡೋಕೆ ಜನವರಿ ಹದಿನಾಲ್ಕರವರೆಗೂ ಎಲ್ಲಾನು ಜೀವಕಳೆಯಿಂದ ಇಡೋಕೆ ನಿಮಗೆ ಸಂಗೀತ ಹೆಚ್ಚು ಬೆಳಕು ದೀಪ ಎಲ್ಲ ಬೇಕು ನಿಮ್ಮ ವಾತಾವರಣನ ಜೀವಕಳೆಯಿಂದ ಇಡೋಕೆ ಏನೇನು ಬೇಕು ಎಲ್ಲಾ ಬೇಕು ಇದರಿಂದ ನೀವು ಕುಗ್ಗೋದಿಲ್ಲ ಮತ್ತು ಯಾವಾಗಲೂ ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇರೋ ನಕಾರಾತ್ಮಕ ಶಕ್ತಿಗಳಿಗೆ ಅವಕಾಶ ಮಾಡಿಕೊಡಲ್ಲ ಇದೇನಂದ್ರೆ ಕೆಲವರು ಸಲೀಸಾಗಿ ಅದರಿಂದ ಸಾಗುತ್ತಾರೆ ಕೆಲವರು ಒಳಗೆ ಕುಗ್ಗು ಹೋಗ್ತಾರೆ ಇದೇ ದೀಪಾವಳಿಯ ಮಹತ್ವ ಇದು ಧನ್ವಂತರಿಯ ತ್ರಯೋದಶಿ ಉತ್ತರ ಭಾರತೀಯರು ಅರ್ಥ ಮಾಡಿಕೊಳ್ಳಿ ಗೊತ್ತಾಯ್ತಾ ಒಂದು ಉಚ್ಚಾರನ ತೆಗೆದು ಧನ್ವಂತರಿಯನ್ನ ಧನ ಮಾಡಿ ತ್ರಯೋದಶಿಯನ್ನ ತೇರಾ ಮಾಡಿ ಹಾಕ್ತಾ ಇರಬೇಡಿ ಇಲ್ಲಿದ್ದೀವಿ ನಾವೀಗ ದೀಪಾವಳಿಯ ದಿನ ಭಾವಸ್ಪಂದನದ ಮಧ್ಯದಲ್ಲಿ ಇದಕ್ಕಿಂತ ಒಳ್ಳೆ ಜಾಗ ಒಳ್ಳೆ ಶಕ್ತಿಯುತ ಸ್ಥಳ ಇರೋಕೆ ಸಾಧ್ಯ ಇಲ್ಲ